ಭಾರತದಾದ್ಯಂತ ನಮ್ಮ ನಾಯಕ ಮತ್ತು ನಾಯಕಿ ಓಡಾಡಿ ಈ ಸಿನಿಮಾದ ಪಬ್ಲಿಸಿಟಿ ಎಲ್ಲ ಮಾಡಿದ್ದೀವಿ. ನಾನು ಕೂಡ ಒಂದಷ್ಟು ಇದಕ್ಕೆ ಹೋಗಿದ್ದೆ, ಯಾಕಂದರೆ ನನಗಿಲ್ಲಿ ಒಂದಷ್ಟು ಟೆಕ್ನಿಕಲ್ ಕೆಲಸಗಳಿರ್ತದೆ. UFO ಅಪ್ಲೋಡ್ ಮಾಡಬೇಕು, ಕ್ಯೂಬ್ಗೆ ಅಪ್ಲೋಡ್ ಮಾಡಬೇಕು, ಈ ಥರದ್ದೆಲ್ಲ ಕೆಲವೊಂದು ಪಾರ್ಷನ್ ಕೆಲವೊಂದು ಕಡೆ ಅಂದರೆ ಡೆಲ್ಲಿ ಇಲ್ಲೊಂದು ಇಂತಹ ಜಾಗದಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ, ಮಿಕ್ಕಿದ್ದೆಲ್ಲ ಕಡೆ ಹೋಗಿದ್ವಿ. ಎಲ್ಲ ಕಡೆ ಟ್ರೇಲರ್ಗೆ ಮತ್ತು ಹಾಡುಗಳಿಗೆ ಭಾಳಷ್ಟು ಒಳ್ಳೆ ಸಪೋರ್ಟಿವ್ ಆದ ಒಂದು ತುಂಬ ಕುತೂಹಲವಾಗಿ ವಿ ಆರ್ ವೇಯ್ಟಿಂಗ್ ಅನ್ನೋ ಥರದ್ದೇ ಪ್ರೆಸ್ನವರಾಗಲಿ ಯೂಟ್ಯೂಬರ್ಸ್ ಆಗಲಿ ಪ್ರತಿಯೊಬ್ಬರು ರಿಯಾಕ್ಟ್ ಮಾಡಿದ್ದಾರೆ. ಅದರಲ್ಲೂ ಒಂದು ಅಕ್ಟೋಬರ್ 29 ತಾರೀಕು ನಾನಲ್ಲಿ ಹೈದರಾಬಾದಲ್ಲಿದ್ವಿ, ಅಲ್ಲಿ ಎಂಟೈರ್ ಪ್ರೆಸ್ ಬಂದಿತ್ತು, ಮಾತಾಡಿಸ್ತಾ ಇದ್ವಿ. ಐ ಮೀನ್ ಮಾತಾಡೋಕ್ಕಿಂತ ಮುಂಚೆ ಅಲ್ಲಿ ನಮ್ಮ ಅಪ್ಪು ಸರ್ನ ಅವತ್ತು ಪುಣ್ಯಸ್ಮರಣೆ ದಿನ, ಮೊದಲನೇ ವರ್ಷದ್ದು. ಸೊ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಎಲ್ಲರನ್ನು 1 ನಿಮಿಷದ ಮೌನಾಚರಣೆಯನ್ನು ಮಾಡಿಸಿದ ಮೂಲಕ ಅವ್ರನ್ನ ಸ್ಮರಣೆಯನ್ನು ಮಾಡಿಕೊಂಡ್ವಿ. ಸೊ ಅದಕ್ಕೆ ಸ್ಪಂದಿಸಿದ್ರು ಅಲ್ಲಿನ ಮಾಧ್ಯಮ ಮಿತ್ರರು. ಸೊ ಅದಕ್ಕಾಗಿ ಅವ್ರಿಗೂ ಥ್ಯಾಂಕ್ಸ್ ಹೇಳಿ ಬಂದಿದ್ದೀವಿ. ಸೊ ಇಷ್ಟೆಲ್ಲ ಆಗ್ತಾಯಿದೆ. ಹೇಗೆಲ್ಲ ಕನ್ನಡ ಸಿನಿಮಾ ಒಂದು ಈಗ ಇತ್ತೀಚೆಗೆ ಆದ ಬೆಳವಣಿಗೆ, ನಮ್ಮ ಕಾಂತಾರ ಚಿತ್ರ ಆಗಿರ್ಬೋದು, KGF ಆಗಿರ್ಬೋದು, ಈ ಚಾರ್ಲಿ ಆಗಿರ್ಬೋದು, ಇವೆಲ್ಲ ಹೇಗೆ ಅಲ್ಲಿ ನಮಗೆ ಈ ಸಿನಿಮಾಗೆ ಅದು ಒಂದು ದಾರಿ ಮಾಡಿಕೊಟ್ಟಿದೆ. ಎಲ್ಲೋದ್ರೂ ಕನ್ನಡ ಸಿನಿಮಾ ಇವಾಗ ತುಂಬ ಚೆನ್ನಾಗಿ ಆಗ್ತಾಯಿದೆ, ಭಾಳ ಸಂತೋಷ, ನೀವು ಅದೇ ಸಮಯದಲ್ಲಿ ಬರ್ತಾ ಇದ್ದೀರಿ, ಇದು ಕಂಟೆಂಟ್ ಡ್ರಿವನ್ ಮೂವಿ ಅಂತ ಹೇಳಿ ಭಾಳ ಎನ್ಕರೇಜಿಂಗ್ ಆಗಿ ಅಲ್ಲಿನ ಮಾಧ್ಯಮ ಮಿತ್ರರು ಮಾತಾಡ್ತಾ ಇದ್ದಾರೆ. ಸೊ ಇದೆಲ್ಲವನ್ನು ಕೇಳಿಸ್ಕೊಂಡು ಬಂದು ಒಂದು ವಿಶ್ವಾಸ ಬಂದಿದೆ ನಮಗೆ, ಚೆನ್ನಾಗಾಗತ್ತೆ ಸಿನಿಮಾ ಅಂತ ಒಂದು ವಿಶ್ವಾಸ ಇದೆ. ನಾಳೆ ಸಂಜೆ ನೀವು ನೋಡ್ತಾ ಇದ್ದೀರಿ, ನೋಡಿ ನಿಮ್ಗೇನು ಅನಿಸುತ್ತೆ ಅದನ್ನು ದಯವಿಟ್ಟು ಹೇಳಿ. ಆದಷ್ಟು ನೋಡಿ, ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಬ್ಬ ಪ್ರೇಕ್ಷಕನ ಒಂದು 200 ರೂಪಾಯೋ 100 ರೂಪಾಯೋ ಏನೋ ಒಂದು ಕೊಟ್ಟು ಸಿನಿಮಾಗೆ ಬರ್ತಾರಲ್ಲ, ಆ ಹಣ ಬೇಕಿದ್ರೆ ನಾವು ವಾಪಸ್ ಕೊಡ್ಬೋದು, ಆದರೆ ಅವ್ರು ಕೊಡೋ 2.5 ಗಂಟೆ ಸಮಯ ಇದೆಯಲ್ಲ, ಅದನ್ನು ನಾವು ಯಾವತ್ತೂ ಕೊಡೋಕ್ಕಾಗಲ್ಲ. ಅಷ್ಟು ನಂಬಿಕೆಯಿಂದ ನಮಗೆ ಅವರ ಜೀವನದ 2.5 ಗಂಟೆಯನ್ನು ನಮಗೆ ಕೊಡ್ತಾ ಇದ್ದಾರೆ ಅಂದಾಗ ಅದಕ್ಕೆ ಯಾವುದೇ ರೀತಿಯ ಕುಂದುಕೊರತೆ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀವಿ ಇಡೀ ತಂಡ ನಾವು. ಯಾವುದೇ ಕಾರಣಕ್ಕೂ ಅದಕ್ಕೆ ಅವರು ಛೇ 2.5 ಗಂಟೆ ವೇಸ್ಟ್ ಆಯ್ತಪ್ಪ ಅಂತ ಅನ್ನಿಸ್ಬಾರ್ದು ಅನ್ನೋ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ, ಮ್ಯೂಸಿಕ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ಸೌಂಡ್ ಡಿಸೈನಿಂಗ್ ಆಗಿರ್ಬೋದು, ಈಗಲೂ ಸೌಂಡ್ ಡಿಸೈನ್ ಒದ್ದಾಡ್ತಾ ಇದ್ದೀವಿ ನಾವು. 5 ಲ್ಯಾಂಗ್ವೇಜು, ಪ್ರತಿಯೊಂದು ಭಾಷೆ, ಅದು ಅಲ್ಲಿ ಎಲ್ಲ ಭಾಷೆಗೂ ಅದರದೇ ಆದ ಒಂದು ರೆಸ್ಪೆಕ್ಟಿವ್ ಸ್ಲ್ಯಾಂಗ್ಗಳಿಗೆ ಮರ್ಯಾದೆ ಕೊಟ್ಟು ಎಲ್ಲವನ್ನೂ ಕೂಡ ವರ್ಕ್ ಮಾಡಿ ಟ್ರೈ ಮಾಡಿ ಅದಕ್ಕೋಸ್ಕರ ಇಷ್ಟು ಸಮಯ ತೊಗೊಂಡು. ಇದು ಮಧ್ಯದಲ್ಲಿ 2 ಕರೋನಾ, 2019 ಮಾರ್ಚಲ್ಲಿ ಈ ಐಡಿಯಾ ನನಗೆ ಬಂದದ್ದು, ಈ ಥಾಟ್, ಈ ಥರದೊಂದು ಕಥೆ ಮಾಡಬೇಕು ಅಂತ. ಅದಾದ ನಂತರ ಇವನಿಗಾಗಿ ನಾನು ಈ ಕಥೆಯನ್ನು ಸ್ಕ್ರೀನ್ ಪ್ಲೇ ಮಾಡಿ ಎಲ್ಲ ಮಾಡಿ ಈಗ ತರ್ತಾ ಇದ್ದೀವಿ. ಆಲ್ಮೋಸ್ಟ್ ಆಲ್ 3 ಇಯರ್ಸ್ಗಿಂತ ಜಾಸ್ತಿ ಆಗಿದೆ, 3 ಇಯರ್ಸ್ಗಿಂತ ಜಾಸ್ತಿ ಆಗಿದೆ. ಸೊ ಟೈಮ್ ಟ್ರಾವೆಲಿಂಗ್ ಆಗಿಬಿಟ್ಟಿದೆ ನಮ್ಮ ಸಿನಿಮಾ ಆಲೋಚನೆಯಿಂದ ಹಿಡಿದು ನಿಮ್ಮ ಮುಂದೆ ಬರೋ ತನಕ. ಸೊ ಈ ಥಾಟಿಂದ ಹಿಡಿದು ಇವತ್ತು ನಾಳೆ ಏನು ಪ್ರೇಕ್ಷಕರ ಮುಂದೆ ಬರ್ತಾ ಇದೆ ಅಲ್ಲಿವರೆಗೂ ನನ್ನ ಆಲೋಚನೆ, ನಾನು ಮೊದಲು ಫೀಲ್ ಮಾಡಿದ ಆ ವೈಬ್ರೇಷನ್ನು, ಅದು ನಿಜವಾಗಲೂ ತಲುಪ್ತಾ ಇದೆಯಾ ಆಡಿಯನ್ಸ್ಗೆ, ಇದೆಲ್ಲವನ್ನು ನಾನು ಚೆಕ್ ಮಾಡುವಂಥ ಸಮಯ ನಾಳೆ. ಎಲ್ಲರ ಆಶೀರ್ವಾದ ಇರಲಿ. ಒಮ್ಮೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದಕ್ಕೆ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕು ಪ್ರೇಕ್ಷಕರಿಗೆ, ಅವ್ರನ್ನ ಡಿಸಪಾಯಿಂಟ್ ಮಾಡಲ್ಲ ಅನ್ನೋ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಹಂಬಲ್ ಆಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.